शुक्लाम्बरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಕೀರ್ತನಾರಂಭ ಕಾಲದಲ್ಲಿ ಸಕಲ ಲೋಕವಂದ್ಯನಾಗಿರ್ತಕ್ಕಂಥ ಪರಮಾತ್ಮನ ಕರುಣೆಯನ್ನು ಬೇಡುತ್ತಾ ಎಲ್ಲಾ ಗುರು ಹಿರಿಯರಿಗೂ ವಂದಿಸುತ್ತಾ ಮೈಸೂರಿನ ಎಂಎಂಕೆ ಮತ್ತು ಎಸ್ಡಿಎಂ ಮಹಿಳಾ ಮಹಾವಿದ್ಯಾಲಯದ ಎನ್ಎಸ್ಎಸ್ ವಿದ್ಯಾರ್ಥಿನಿಯಾದ ನಾನು ಶ್ರೀಲಲಿತಾ ಉಳಿಯತ್ ಹರಿಕಥಾ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಚಿಂತನೆಯ ಜೊತೆಗೆ ಸಾಮಾಜಿಕ ಕಳಕಳಿಯೂ ಉಳ್ಳವಳಾಗಿ ತಮ್ಮೆಲ್ಲರ ಮುಂದೆ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪಿಸಲು ಇಚ್ಛಿಸುತ್ತಿದ್ದೇನೆ. ದ್ವಾಪರ ಯುಗದಲ್ಲಿ ಮಹಾಭಾರತ ಮಹಾಯುದ್ಧದ 15ನೇ ದಿನದಂದು ಆಚಾರ್ಯ ದ್ರೋಣರನ್ನ ಪಾಂಚಾಲ ದೇಶದ ರಾಜ ಧೃಷ್ಟದ್ಯುಮ್ನ ಸಂಹಾರ ಮಾಡಿದ್ದಾನೆ. ಇದರಿಂದ ಕ್ರುದ್ಧನಾಗಿರ್ತಕ್ಕಂತಹ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮ ನಾರಾಯಣಾಸ್ತ್ರವನ್ನೇ ಪ್ರಯೋಗಿಸಲು ಹೊರಟು ನಿಂತಿದ್ದಾನೆ. ಆ ನಾರಾಯಣಾಸ್ತ್ರ ಸಕಾಲದಲ್ಲಿ ವಿವೇಚನಾಯುಕ್ತವಾಗಿ ಮಾತ್ರ ಪ್ರಯೋಗಿಸಬೇಕು, ಅದು ವಧೆಗೆ ಅರ್ಹರಲ್ಲದವರನ್ನೂ ಸಹ ವಧಿಸುತ್ತದೆ ಎಂದು ದ್ರೋಣಾಚಾರ್ಯರು ಉಪದೇಶಿಸುವ ಕಾಲದಲ್ಲಿ ಹೇಳಿದ ಮಾತನ್ನು ಉಲ್ಲಂಘಿಸಿದ ಅಶ್ವತ್ಥಾಮರು ಆ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಎಲ್ಲರೂ ದಿಕ್ಕಾಪಾಲಾಗಿ ಕಂಗಾಲಾಗಿ ಓಡುತ್ತಿದ್ದಾರೆ. ಯಾರಿಗೂ ದಿಕ್ಕುಗಳೇ ತೋರದಂತೆ ಭಾಸವಾಗುತ್ತಿದೆ. ಕೆಲವರು ನರಳುತ್ತಿದ್ದಾರೆ, ಇನ್ನು ಕೆಲವರು ಬಳಲುತ್ತಿದ್ದರೆ ಕೊನೆಗೆ ಎಲ್ಲರೂ ಆ ನಾರಾಯಣಾಂಶ ಸಂಭೂತಿ ಶ್ರೀಕೃಷ್ಣ ಪರಮಾತ್ಮನನ್ನೇ ಪ್ರಾರ್ಥಿಸಿದಾಗ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷಸು ಜನಾರ್ದನ ಅಂತ ಬೇಡಿದಾಗ ಆ ಭಗವಂತನು ಈ ನಾರಾಯಣಾಸ್ತ್ರದ ಮುಂದೆ ನಮ್ಮ ಬಲ ನಡೆಯುವುದಿಲ್ಲ, ಆ ಅಸ್ತ್ರವು ತನ್ನ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳುತ್ತದೆ, ಅದರ ಬದಲಿಗೆ ಎಲ್ಲರೂ ನಿಮ್ಮ ನಿಮ್ಮ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿ ರಥ ತುರಗಗಳಿಂದ ಕೆಳಕ್ಕಿಳಿದು ಸ್ತಬ್ಧರಾಗಿ ನಿಂತರೆ ಆ ಅಸ್ತ್ರದ ಶಕ್ತಿ ತನಗೆ ತಾನೇ ಕ್ಷೀಣಿಸುತ್ತದೆ ಎಂದು ಆದೇಶವಿತ್ತಿದ್ದಾನೆ. ಎಲ್ಲರೂ ಆ ಆದೇಶವನ್ನೇ ಪಾಲಿಸಿದರೆ ಆ ಶಸ್ತ್ರ ತನಗೆ ತಾನೇ ಉಪಶಮನವನ್ನು ಹೊಂದಿತ್ತು. ಇಲ್ಲಿ ಕೊರೋನಾವು ಸಹ ನಾರಾಯಣಾಸ್ತ್ರದಂತೆಯೇ, ಹೇಗೆ ನಾರಾಯಣಾಸ್ತ್ರಕ್ಕೆ ಶರಣಾಗತಿಯೇ ಉಪಶಮನವೋ ಅಂತೆಯೇ ಕೊರೋನಾಗೆ ಲಾಕ್ಡೌನ್ ಪ್ರತ್ಯಸ್ತ್ರ. ಸನ್ಮಾನ್ಯ ಪ್ರಧಾನಮಂತ್ರಿಯವರಾದ ಮೋದಿಜಿಯವರು ಇತ್ತಿರತಕ್ಕಂತಹ ಆದೇಶವನ್ನ ನಾವೆಲ್ಲರೂ ಪರಿಪಾಲಿಸಿದರೆ ಇದರ ವಿರುದ್ಧ ಜಯ ಖಂಡಿತ ಸಾಧ್ಯ. ಇಡೀ ವಿಶ್ವದಲ್ಲಿ 16,96,139 ಜನ ಈಗಾಗಲೇ ಇದರಿಂದ ನರಳುತ್ತಿದ್ದಾರೆ. 1,02,669 ಜನ ಈಗಾಗಲೇ ಸಾವನ್ನೂ ಅಪ್ಪಿದ್ದಾರೆ. ಚೀನಾ, ಜಪಾನ್, ಜರ್ಮನಿ, ಸ್ಪೇನ್, ಅಮೆರಿಕ, ಯುಎಸ್ಎ ಇವೆಲ್ಲೆಡೆ ಅಪ್ಪಿರತಕ್ಕಂತಹ ಈ ಕೊರೋನಾ ಈಗಾಗಲೇ ಭಾರತವನ್ನೂ ಸಹ ವ್ಯಾಪಿಸಿದೆ. ಹಾಗಿರುವಾಗ ಇಷ್ಟು ದಿನಗಳ ಕಾಲ ನಮಗೆ ಜಾಗಿಂಗ್ ಇಲ್ಲ, ವಾಕಿಂಗ್ ಇಲ್ಲ, ಡೇಟಿಂಗ್ ಇಲ್ಲ, ಮೀಟಿಂಗ್ ಇಲ್ಲ, ಪಬ್ ಇಲ್ಲ, ಬಾರ್ ಇಲ್ಲ, ರೆಸ್ಟೋರೆಂಟ್ ಇಲ್ಲ, ಶಾಪಿಂಗ್ ಇಲ್ಲ, ಮಾಲ್ ಇಲ್ಲ, ಪಾರ್ಲರ್ ಇಲ್ಲ, ಸಲೂನ್ ಇಲ್ಲ, ಗಾಡಿ ಇಲ್ಲ, ರಿಕ್ಷಾ ಇಲ್ಲ, ಬಸ್ ಇಲ್ಲ, ರೈಲ್ ಇಲ್ಲ, ವಿಮಾನ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಮೋಜ್ ಇಲ್ಲ, ಮಸ್ತಿ ಇಲ್ಲ, ಇವೆಲ್ಲ ಇಲ್ಲದೆ ಇದ್ದರೂ ಸಹ ನಾವು ಬದುಕಿದ್ದೇವೆ. ಹಾಗಿರುವಾಗ ಇದೆಲ್ಲ ಬಂದ್ ಮಾಡದೆ ಹೋಗಿದ್ದರೆ ಡೆತ್ ಸರ್ಟಿಫಿಕೇಟ್ ಕೊಡುವವರು ಇಲ್ಲ, ಡೆತ್ ಸರ್ಟಿಫಿಕೇಟ್ ತಗೊಳ್ಳುವವರು ಇಲ್ಲ ಅಂತ ಆಗುತ್ತಿತ್ತು. ಈ ಕೊರೋನಾ ಏನಾದರೂ ಒಬ್ಬ ವ್ಯಕ್ತಿಯನ್ನ ಹೊಕ್ಕರೆ ಆ ವ್ಯಕ್ತಿಯನ್ನ ಮೊದಲು ಕುಟುಂಬದಿಂದ ಬೇರ್ಪಡಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ಆ ವ್ಯಕ್ತಿ ಸಾವನ್ನಪ್ಪಿದರೆ ಈತನದ ಮರಣದ ವಾರ್ತೆಯನ್ನ ಬಿಟ್ಟರೆ ಈತನ ಶವವೂ ಸಹ ಮನೆಯನ್ನ ತಲುಪುವುದಿಲ್ಲ. ಈ ಕೊರೋನಾ ಇಷ್ಟೊಂದು ತೀವ್ರವಾಗಿ ಕಾಡಲು ಕಾರಣ ಎಂದರೆ ಅದು ಸರ್ವವ್ಯಾಪಿ, ಸರ್ವರನ್ನೂ ವ್ಯಾಪಿಸುತ್ತಿದೆ. ಕ್ಷಣಾರ್ಧದಲ್ಲಿ ಹೊಕ್ಕು ಮಾರಣ ಹೋಮವನ್ನೇ ಮಾಡಿಬಿಡುತ್ತದೆ. ಹಾಗಿರುವಾಗ ಸರ್ಕಾರದ ಆದೇಶಗಳನ್ನು ಶಿರಸ ವಹಿಸಿ ಪಾಲಿಸುತ್ತಾ ನಿಯಮ ಉಲ್ಲಂಘನೆಯನ್ನ ಮಾಡದೆ ಅಕಸ್ಮಾತ್ ಆಗಿ ಅಗತ್ಯವಾಗಿ ಹೊರಗೆ ಹೋಗುವ ಪರಿಸ್ಥಿತಿ ಬಂದರೂ ಸಹ ಮಾಸ್ಕ್ ಧರಿಸಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಪಾಲಿಸುತ್ತಾ ಡೆಟಾಲ್ ಸ್ಯಾನಿಟೈಸರ್ ಮೂಲಕ ಶುಚಿತ್ವವನ್ನ ಕಾಪಾಡಿಕೊಳ್ಳುತ್ತಾ ನಾವೆಲ್ಲರೂ ಜಾಗೃತರಾಗಿರಬೇಕು, ಶುಚಿತ್ವವನ್ನ ಕಾಪಾಡಿಕೊಳ್ಳಬೇಕು. ಇದು ಪ್ಲಾಸ್ಟಿಕ್, ಮೆಟಲ್, ವುಡ್, ಮೆಟಲ್ ಹ್ಯಾಂಡಲ್, ಡೋರ್ ಹ್ಯಾಂಡಲ್ಗಳಲ್ಲೂ ಸಹ ತನ್ನ ಪ್ರತಾಪ ತೋರಿಬಿಡುತ್ತದೆ. ಹಾಗಿರುವಾಗ ಎಲ್ಲರೂ ಎಚ್ಚರ ವಹಿಸಿ ನಿಯಮ ಉಲ್ಲಂಘನೆಯನ್ನ ಮಾಡದೆ ಲಾಕ್ಡೌನ್ ಪಾಲಿಸುತ್ತಾ ಅನಗತ್ಯವಾಗಿ ಅನವಶ್ಯಕವಾಗಿ ಉಚ್ಚಟತನ ತೋರದೆ ಮನೆಯಲ್ಲೇ ಇದ್ದು ಮನೆ ಊಟ, ಮನೆ ಪಾಠ, ಮನೆ ಆಟ ಆಡುತ್ತಾ ಮನೆಯವರೊಂದಿಗೆ ಇದ್ದರೆ ನಾವೆಲ್ಲರೂ ಕ್ಷೇಮ. ಹಾಗಿದ್ದರೆ ಮಾತ್ರ ನಮ್ಮೆಲ್ಲರ ಉಳಿವು, ಇಲ್ಲದಿದ್ದರೆ ಖಂಡಿತವಾಗಿಯೂ ನಮ್ಮೆಲ್ಲರ ಅಳಿವು. ನಮ್ಮೆಲ್ಲರನ್ನು ರಕ್ಷಿಸಲು ಕಟಿಬದ್ಧರಾಗಿ ನಿಂತಿರುವ ಆರಕ್ಷಕ ಸಿಬ್ಬಂದಿ ವರ್ಗದವರಿಗೊಂದು ನಮನಗಳನ್ನು ಅರ್ಪಿಸುತ್ತಾ ವೈದ್ಯಕೀಯ ಸಿಬ್ಬಂದಿ ವರ್ಗದವರಿಗೊಂದು ಕೃತಜ್ಞತಾ ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಾ ಈ ಸುಳಿಯಿಂದ ನಮ್ಮೆಲ್ಲರನ್ನೂ ಪಾರು ಮಾಡುವಂತೆ, ಈ ಸಂಕಟದ ಸಾಗರದಿಂದ ನಮ್ಮೆಲ್ಲರನ್ನೂ ಪಾರು ಮಾಡುವಂತೆ ಜಗದ ಅಂಬಿಗ ಜಗದೊಡೆಯ ಶ್ರೀಕೃಷ್ಣನನ್ನೊಮ್ಮೆ ಪ್ರಾರ್ಥಿಸೋಣ. ಅಂಬಿಗ ನಾನಿನ್ನ ನಂಬಿದೆ,
ಈಗ